ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಇವತ್ತಿನ ಒಂದು ಕಾನ್ಸೆಪ್ಟು ಪರ್ಚೇಸ್ ಬುಕ್ಕು ತುಂಬ ಇಂಪಾರ್ಟೆಂಟು ಯಾಕಂತ ಹೇಳಿದ್ರೆ ನಿಮಗೆ ಟ್ವೆಲ್ ಮಾರ್ಕ್ಸಿಗೆ ಸಬ್ಸಿಡಿಯರಿ ಬುಕ್ಸನ್ನು ಕೇಳ್ತಾರೆ ಸಬ್ಸಿಡಿಯರಿ ಬುಕ್ಸ್ ಕೇಳುವಾಗ ನೀವು ಅದರಲ್ಲಿ ಪರ್ಚೇಸ್ ಬುಕ್ಕು ಇರುತ್ತೆ ಪರ್ಚೇಸ್ ರಿಟರ್ನ್ ಇರುತ್ತೆ ಸೇಲ್ಸ್ ಬುಕ್ ಇರುತ್ತೆ ಸೇಲ್ಸ್ ರಿಟರ್ನ್ ಇರುತ್ತೆ ನಾಲ್ಕು ಬುಕ್ಕನ್ನು ಇನ್ಕ್ಲೂಡ್ ಮಾಡಿ ಒಂದು ಪ್ರಾಬ್ಲಮ್ನ ಕೇಳಿರುವಾಗ ನಿಮಗೆ ಪರ್ಚೇಸ್ ಬುಕ್ ಅಂದರೆ ಏನು ಪರ್ಚೇಸ್ ರಿಟನ್ ಅಂದರೆ ಏನು ಸೇಲ್ಸ್ ಅಂದರೆ ಏನು ಸೇಲ್ಸ್ ರಿಟರ್ನ್ ಅಂದರೆ ಏನು ಅಂತ ಹೇಳ್ಕೊಂಡು ಗೊತ್ತಿರಬೇಕಾಗತ್ತೆ ಓಕೆನಾ ಸೊ ಇವತ್ತಿನ ಒಂದು ಅಲ್ಲಿ ನಾನು ಪರ್ಚೇಸ್ ಬುಕ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಸಿಂಪಲ್ಲಾಗಿ ಆಲ್ರೆಡಿ ಪರ್ಚೇಸ್ ಬುಕ್ ಅಂದರೆ ಏನು ಅನ್ನೋದನ್ನ ನಾನು ಒಂದು ಏಯ್ಟ್ ಮಿನಿಟ್ಸಲ್ಲಿ ಫುಲ್ ಥಿಯರಿ ಹೇಳಿದ್ದೀನಿ ಆ ಥಿಯರಿನ ನೋಡ್ಕೊಳ್ಳೋದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂತ ಹೇಳಿದ್ರೆ ಅದು ಅರ್ಥ ಮಾಡಿಕೊಂಡು ಪರ್ಚೇಸ್ ಬುಕ್ಕಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಮಾಡ್ಬೋದು ಥಿಯರಿ ಮತ್ತು ಪ್ರಾಬ್ಲಮ್ಮು ಎರಡು ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಥಿಯರಿನ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಸೊ ಮಿಸ್ ಮಾಡಿದೆ ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋ ಲಿಂಕ್ ಇದೆ ಮಿಸ್ ಮಾಡಿದೆ ವಾಚ್ ಮಾಡಿ ಓಕೆನಾ ಯಾರು ಇಲ್ಲೊಂದು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ ಪ್ರಾಬ್ಲಮ್ ನೋಡೋದಕ್ಕಿಂತ ಮುಂಚೆ ಸಿಂಪಲ್ ಆಗಿ ಜಸ್ಟ್ ಒಂದು ಅನಲೈಸ್ ಮಾಡ್ಕೊಬಿಡೋಣ ಪರ್ಚೇಸ್ ಬುಕ್ ಯಾವ ರೀತಿ ಇರುತ್ತೆ ಫಾರ್ಮ್ಯಾಟು ಅಂತ ಹೇಳಿದ್ರೆ ಹೆಡ್ಡಿಂಗ್ ಇರುತ್ತೆ ಯಾವುದೋ ಒಂದು ಕಂಪನಿ ಕೊಟ್ಟಿರ್ತಾರೆ ಎಕ್ಸ್ ವೈ ವೈಝೆಡ್ಡು ಎಕ್ಸ್ ಎಂಡ್ ಕಂಪನಿನೋ ವೈ ಕಂಪನಿ ಏನೋ ಒಂದು ಕಂಪ್ನಿ ನೇಮ್ ಕೊಟ್ಟಿರ್ತಾರೆ ಸೊ ಏನು ಮಾಡಬೇಕು ನಾವು ಪರ್ಚೇಸ್ ಬುಕ್ ಅಂತ ಹೆಡ್ಡಿಂಗ್ನ ಬರೀಬೇಕು ಆಮೇಲೆ ಇಂದ ಬುಕ್ಸ್ ಆಫ್ ಯಾರು ಎಕ್ಸ್ ವೈ ವೈಝೆಡ್ಡು ಅಥವಾ ಏನಿರುತ್ತೆ ಅವ್ರ ಹೆಸ್ರನ್ನ ಬರಿಬೇಕು ಇಂದ ಬುಕ್ಸ್ ಆಫ್ ಅಂತ ಬರೆದು ಅವ್ರ ಹೆಸರನ್ನು ಬರಿಬೇಕು ಪರ್ಚೇಸ್ ಬುಕ್ ಅಂತ ಹೆಡ್ಡಿಂಗ್ ಬರಿಬೇಕು ಟೋಟಲ್ ಆಗಿ ಎಷ್ಟು ಕಾಲಮ್ ಬರುತ್ತೆ ಫೈವ್ ಕಾಲಮ್ಸ್ ಬರುತ್ತೆ ಡೇಟು ಪರ್ಟಿಕ್ಯುಲರ್ಸು ಇನ್ವಾಯ್ಸ್ ನಂಬರು ಎಲ್ ಎಫು ಅಮ್ಮ ಅಮೌಂಟು ಡೇಟು ಅವರೇ ಕೊಟ್ಟಿರ್ತಾರೆ ಅವ್ರೇನು ಡೇಟ್ ಕೊಟ್ಟಿರ್ತಾರೆ ಆ ಡೇಟನ್ನೇ ಮೆನ್ಷನ್ ಮಾಡಬೇಕು ಪರ್ಟಿಕ್ಯುಲರ್ಸಲ್ಲಿ ಯಾವ ಡೇಟಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ ನೋ ಡೌಟ್ ಪರ್ಚೇಸೇ ಆಗಿರುತ್ತೆ ಪರ್ಚೇಸ್ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡೋದು ಓನ್ಲಿ ಪರ್ಚೇಸ್ ಟ್ರಾನ್ಸಾಕ್ಷನ್ ಮಾತ್ರ ಆ ಪರ್ಚೇಸ್ ಯಾವ್ಯಾವ ಡೇಟಲ್ಲಿ ಯಾವ್ಯಾವ ಕಮ್ ಸಪ್ಲೈಯರ್ ಜೊತೆನೋ ಯಾವ ಕಂಪ್ನಿ ಜೊತೆನೋ ಏನಾಗಿದೆ ಅನ್ನೋದನ್ನ ಪರ್ಟಿಕ್ಯುಲರ್ಸಲ್ಲಿ ಬರೀಬೇಕು ಇನ್ವಾಯ್ಸ್ ನಂಬರ್ನ ಅವರೇ ಕೊಟ್ಟಿರ್ತಾರೆ ಅದನ್ನು ನಾವೇನು ಮಾಡಿದ್ರೆ ಆಯಿತು ಎಂಟ್ರಿ ಮಾಡಿದರೆ ಆಯಿತು ಅಷ್ಟೇ ಸಿಂಪಲ್ಲು ಎಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕು ಇಲ್ಲಿ ಎರಡು ರೂಲ್ಸನ್ನು ಫಾಲೋ ಮಾಡಬೇಕು ಆಲ್ರೆಡಿ ತಿಯರಿಯಲ್ಲಿ ನಾನು ಹೇಳಿದ್ದೀನಿ ಎರಡು ರೂಲ್ಸ್ ಏನು ಅಂತ ಹೇಳಿದ್ರೆ ಪರ್ಚೇಸ್ ಬುಕ್ಕನ್ನು ಪ್ರಿಪೇರ್ ಮಾಡುವಾಗ ಕ್ಯಾಶ್ ಪರ್ಚೇಸ್ನ ತೊಗೊಳ್ಳೋ ಹಾಗೆ ಇಲ್ಲ ಕ್ಯಾಶ್ ಪರ್ಚೇಸ್ ಆದರೆ ಆನ್ಸ್ಪಾಟ್ ಬಿಸ್ನೆಸ್ಸೇ ಮುಗಿದೋಗಿದೆ ಟ್ರಾನ್ಸಾಕ್ಷನ್ ಮುಗ್ದೋಗಿದೆ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾನೆ ಒಂದು ದುಡ್ಡು ಕೊಟ್ಟಿದ್ದಾನೆ ಹೋಗಿದ್ದಾನೆ ಮುಗಿದೋಯ್ತು ಮತ್ತು ಎಲ್ಲೂ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಕ್ಯಾಶ್ ಪರ್ಚೇಸ್ನ ನಾವು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ ಪರ್ಚೇಸ್ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡೋದು ಓನ್ಲಿ ಕ್ರೆಡಿಟ್ ಪರ್ಚೇಸು ಇದು ನೆನ್ಪಿಟ್ಕೋಬೇಕು ನೆಕ್ಸ್ಟು ಬಿಸ್ನೆಸ್ ಅಂದ್ರ ಮೇಲೆ ಗೂಡ್ಸನ್ನು ಪರ್ಚೇಸ್ ಮಾಡೋದು ಇರುತ್ತೆ ಅಸೆಟ್ಸನ್ನು ಪರ್ಚೇಸ್ ಮಾಡೋದು ಇರುತ್ತೆ ನಾವು ನಾವು ಪರ್ಚೇಸ್ ಬುಕ್ಕಲ್ಲಿ ಓನ್ಲಿ ಗೂಡ್ಸ್ ಪರ್ಚೇಸ್ ಮಾತ್ರ ಎಂಟ್ರಿ ಮಾಡ್ತೀವಿ ಅಸೆಟ್ಸ್ ಪರ್ಚೇಸನ್ನು ನಾವು ಎಂಟ್ರಿ ಮಾಡಲ್ಲ ಇದು ಎರಡು ಪಾಯಿಂಟ್ ನೆನ್ಪಿಡ್ಕೋಬೇಕು ನೆಕ್ಸ್ಟ್ ಅವರು ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ ಏನೇನು ಎಷ್ಟೆಷ್ಟು ಕ್ವಾಂಟಿಟಿ ಏನೇನಾಗಿದೆ ಪರ್ ಪೀಸಿಗೆ ಎಷ್ಟು ಎಷ್ಟು ಕ್ವಾಂಟಿಟಿ ಎಲ್ಲ ಕೊಟ್ಟಿರ್ತಾರೆ ಕ್ಲೀನಾಗಿ ಕ್ಯಾಲ್ಕುಲೇಟ್ ಮಾಡಿ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕು ಫೈನಲ್ ಅಮೌಂಟನ್ನು ಔಟ್ಸೈಡ್ ಬರೆಯೋದಕ್ಕಿಂತ ಮುಂಚೆ ಡಿಸ್ಕೌಂಟ್ ಏನಾದರೂ ಇದ್ದರೆ ಆ ಡಿಸ್ಕೌಂಟ್ ಅಮೌಂಟನ್ನು ಲೆಸ್ ಮಾಡಿ ಫೈನಲ್ ಅಮೌಂಟ್ ಅನ್ನು ಹೊರಗಡೆ ಬರದ್ರೆ ಆಯಿತು ಇದಿಷ್ಟು ಸಿಂಪಲ್ ಎಕ್ಸ್ಪ್ಲನೇಷನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೀವು ವೀಡಿಯೋನ ವಾಚ್ ಮಾಡಬೇಕು ಏನಿಲ್ಲ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ ಇದೇ ರೀತಿನ ಐದರಿಂದ ಆರು ಪ್ರಾಬ್ಲಮ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿಗೆ ನಿಮಗೆ ಈ ಪರ್ಚೇಸ್ ಬುಕ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದು ಫಸ್ಟ್ ಪ್ರಾಬ್ಲಮು ಇದೇ ರೀತಿ ಕಂಪ್ಲೀಟಾಗಿ ನಾಲ್ಕು ಪ್ರಾಬ್ಲಮ್ ನೋಡಿದ್ರೆ ನಿಮಗೆ ಪರ್ಚೇಸ್ ಬುಕ್ಕು ಪಕ್ಕಾ ಆಗ್ತೀರಾ ಓಕೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಫಸ್ಟು ಡಿಸೆಂಬರ್ ಪರ್ಚೇಸ್ಡ್ ಫ್ರಮ್ ಎ ಬಿ ಸಿ ಲಿಮಿಟೆಡ್ ಪರ್ಚೇಸ್ಡ್ ಫ್ರಮ್ ಯಾರಿಂದ ಪರ್ಚೇಸ್ ಮಾಡಿದ್ದೀವಿ ಅಂತೆ ಎ ಬಿ ಸಿ ಲಿಮಿಟೆಡಿಂದ ಪರ್ಚೇಸ್ ಮಾಡಿದ್ದೀವಿ ಇನ್ವಾಯ್ಸ್ ನಂಬರ್ ಹಂಡ್ರೆಡ್ ಅಂತ ಕೊಟ್ಟಿದ್ದಾರೆ ಏನನ್ನು ಪರ್ಚೇಸ್ ಮಾಡಿದ್ದೀವಿ ತೌಸಂಡ್ ಪೆನ್ಸ್ ಎಟ್ ರುಪೀಸ್ ಫೈವ್ ಪರ್ ಪೀಸು ತೌಸಂಡ್ ಸಾವಿರ ಪೆನ್ನು ಒಂದು ಪೆನ್ನಿಗೆ ಎಷ್ಟು ಅಂತೆ ಐದು ರೂಪಾಯಂತೆ ಹಾಗಾದರೆ ಸಾವಿರ ಇಂಟು ಐದು ಎಷ್ಟಾಗುತ್ತೆ ಅನ್ನೋದನ್ನು ಬರೆದ್ರಾಯ್ತು ಮುಗೀತು ನೆಕ್ಸ್ಟು ಪರ್ಚೇಸ್ ಅನ್ನೋ ಜಾಗದಲ್ಲಿ ಬಾಟ್ ಫ್ರಮ್ ಅಂತ ಇದ್ದರೂ ಕೂಡ ಪರ್ಚೇಸ್ ಬುಕ್ಕಿಂಗ್ ನಾವು ತೊಗೋತೀವಿ ಅದೇ ಕ್ಯಾಶ್ ಪರ್ಚೇಸ್ ಅಂತ ಇದ್ದಿದ್ರೆ ತಗೊಳ್ತಾ ಇರಲಿಲ್ಲ ಇದನ್ನ ನೋಟ್ ಅಂತ ಹಾಕಿ ಇದನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ ಅಂತ ಬರೆದ್ರೆ ಆಯಿತು ಇಲ್ಲಿ ಕ್ಯಾಶ್ ಅಂತ ಕೊಟ್ಟಿಲ್ಲ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಪರ್ಚೇಸ್ಡ್ ಫ್ರಮ್ ಎ ಬಿ ಸಿ ಲಿಮಿಟೆಡ್ ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ ಪೆನ್ ಕೊಟ್ಟಿದ್ದಾರೆ ಇದು ಡೈರೆಕ್ಟಾಗಿ ಕ್ರೆಡಿಟ್ ಪರ್ಚೇಸ್ ಇದು ಓಕೆನಾ ನೆಕ್ಸ್ಟು ಕ್ರೆಡಿಟ್ ಪರ್ಚೇಸಿಗೆ ಕ್ರೆಡಿಟ್ ಅಂತ ಮೆನ್ಷನ್ ಮಾಡಲ್ಲ ಇದೆಲ್ಲದು ಕ್ರೆಡಿಟ್ ಪರ್ಚೇಸೆ ಕ್ಯಾಶ್ ಪರ್ಚೇಸಿಗೆ ಕ್ಯಾಶ್ ಅಂತ ಅವರು ವರ್ಡೆ ಕೊಡ್ತಾರೆ ಕ್ಯಾಶ್ ಪರ್ಚೇಸ್ ಅಂತ ಮೆನ್ಷನ್ ಮಾಡ್ತಾರೆ ಸೊ ಅದು ನೀವು ಕ್ಯಾಶ್ ಅಂತ ಕನ್ಸಿಡರ್ ಮಾಡಿ ಪರ್ಚೇಸ್ ಬುಕ್ಕಲ್ಲಿ ಬರೀದೇ ಇದ್ದರೆ ಆಯಿತು ಬರಿಬಾರ್ದು ನೆಕ್ಸ್ಟು ಟೆಂತ್ ಡಿಸೆಂಬರಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ ಪರ್ಚೇಸ್ಡ್ ಫ್ರಮ್ ಎಕ್ಸ್ ಝೆಡ್ ಲಿಮಿಟೆಡು ಫಸ್ಟು ಎ ಬಿ ಸಿ ಕಂಪನಿಯಿಂದ ಸಾವಿರ ಪೆನ್ನು ಒಂದು ಪೆನ್ನಿಗೆ ಐದು ರೂಪಾಯಿ ಅಂತ ತೊಗೊಂಡಿದ್ದೀವಿ ನೆಕ್ಸ್ಟು ಎಕ್ಸ್ ಎಕ್ಸ್ ಝೆಡ್ ಕಂಪನಿಯಿಂದ ಇನ್ವಾಯ್ಸ್ ನಂಬರ್ ಒನ್ ಫಿಫ್ಟಿ ಅಂತೆ ಇದು ಇನ್ವಾಯ್ಸ್ ನಂಬರ್ ಇನ್ವಾಯ್ಸ್ ನಂಬರ್ ಕಾಲಮಲ್ ಬರೀ ಗೊತ್ತಿದೆ ಪೆನ್ಸಿಲ್ ಸಾವಿರ ಪೆನ್ಸಿಲಿಗೆ ಒಂದು ಪೆನ್ಸಿಲ್ ಮೂರು ರೂಪಾಯಿ ಆದರೆ ಹತ್ತು ಸಾವಿರ ಪೆನ್ಸಿಲಿಗೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು ಕ್ಯಾಲ್ಕುಲೇಟ್ ಮಾಡಿ ಬರೆಯೋದ್ಕಿಂತ ಮುಂಚೆ ಹತ್ತು ಸಾವಿರ ಇಂಟು ಮೂರು ಅಂತ ಮಾಡಿಕೊಂಡು ಬಂದಿರೋ ಅಮೌಂಟ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಟ್ರೇಡ್ ಡಿಸ್ಕೌಂಟ್ ಇದೆ ನೋಡಿ ಇಲ್ಲಿ ಟ್ರೇಡ್ ಡಿಸ್ಕೌಂಟ್ ಟ್ವೆಂಟಿ ಅಂತ ಇದೆ ಸೊ ಆ ಬಂದಿರೋ ಅಮೌಂಟ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಲೆಸ್ ಮಾಡಿ ಉಳಿದಿರೋ ಅಮೌಂಟ್ ಔಟರ್ ಕಾಲಮಿಗೆ ಬರೀಬೇಕು ನೆಕ್ಸ್ಟ್ ಹದಿನೈದು ಡಿಸೆಂಬರ್ ಏನಾಗಿದೆ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಏನಾಗಿದೆ ಪರ್ಚೇಸ್ಡ್ ಫ್ರಮ್ ಮ್ಯಾಕ್ಸ್ ಲಿಮಿಟೆಡ್ ಮ್ಯಾಕ್ಸ್ ಲಿಮಿಟೆಡಲ್ಲಿ ಒಂದು ಪರ್ಚೇಸ್ ಆಗಿದೆ ಏನಾಗಿದೆ ಇನ್ವಾಯ್ಸ್ ನಂಬರ್ ಟೂ ಫಿಫ್ಟಿಯಲ್ಲಿ ಎರಡು ಸಾವಿರ ಎರೇಸರು ಗೊತ್ತಿದೆಯಲ್ಲ ಎರೇಸರ್ ಅಂದರೆ ಏನೊಂದು ಗೊತ್ತಿದೆಯಲ್ಲ ಎರಡು ಸಾವಿರ ಎರೇಸರ್ ತೊಗೊಂಡಿದ್ದೀವಿ ಒಂದು ಎರೇಸಿಗೆ ಎರೇಸರ್ಗೆ ಎರಡು ರೂಪಾಯಿಯಂತೆ ಹಾಗಾದರೆ ಎರಡು ಸಾವಿರಕ್ಕೆ ಎಷ್ಟಾಯಿತು ಅನ್ನೋದನ್ನು ನಾವೇನು ಮಾಡಬೇಕು ಬರಿಬೇಕಾಗತ್ತೆ ಇದ್ರ ಜೊತೆ ಟ್ರೇಡ್ ಡಿಸ್ಕೌಂಟ್ ಇದೆ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಟೆನ್ ಪರ್ಸೆಂಟು ನೀವು ಟೂ ತೌಸಂಡ್ ಇಂಟು ಟೂ ಮಾಡಿ ಬಂದಿರೋ ಅಮೌಂಟಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ತೆಗೆದು ಉಳಿದಿರೋ ಅಮೌಂಟನ್ನು ಔಟರ್ ಕಾಲಮಲ್ಲಿ ಬರೀಬೇಕು ಸೊ ಡೇಟ್ ಅವರೇ ಕೊಟ್ಟಿದ್ದಾರೆ ಡೇಟನ್ನು ಡೇಟ್ ಕಾಲಮಲ್ಲಿ ಬರೆದ್ರೆ ಆಯಿತು ಇನ್ವಾಯ್ಸ್ ನಂಬರ್ ಮೂರು ಕೊಟ್ಟಿದ್ದಾರೆ ಇನ್ವಾಯ್ಸ್ ನಂಬರ್ ಕಾಲಮಲ್ಲಿ ಇನ್ವಾಯ್ಸ್ ನಂಬರ್ ಬರೆದ್ರೆ ಆಯಿತು ಯಾವ ಡೇಟಿಗೆ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ಕಂಪ್ನಿ ನೇಮನ್ನು ಮಸ್ಟ್ ಆ್ಯಂಡ್ ಶೂಡ್ ಅಂದರೆ ನೇಮ್ ಅದು ಮಸ್ಟ್ ಆ್ಯಂಡ್ ಶೂಡ್ ನಾವು ಅದನ್ನು ನೀಟಾಗಿ ಬರಿಲೇಬೇಕಾಗುತ್ತೆ ಅಷ್ಟು ಬರೆದು ನೀವು ಔಟರ್ ಕಾಲಮಲ್ಲಿ ಅಮೌಂಟನ್ನು ಬರೆದ್ರೆ ನಿಮಗೆ ಸಿಕ್ಸ್ ಮಾರ್ಕ್ಸು ಗ್ಯಾರಂಟಿ ಸಿಗುತ್ತೆ ಓಕೆ ಸೊ ನಾವು ಫಸ್ಟ್ ಏನು ಮಾಡೋಣ ಡೇಟಿಗೆ ಫಸ್ಟು ಡಿಸೆಂಬರಲ್ಲಿ ಏನಾಗಿದೆ ಅನ್ನೋದನ್ನು ಬರೆಯೋಣ ಏನು ಮಾಡಿದ್ದೀವಿ ಯಾವ ಕಂಪ್ನಿಯಿಂದ ಪರ್ಚೇಸ್ ಮಾಡಿದ್ದೀವಿ ಅಂತ ಇದೆ ಎ ಬಿ ಸಿ ಲಿಮಿಟೆಡಿಂದ ಪರ್ಚೇಸ್ ಮಾಡಿದ್ದೀವಿ ಅಂತ ಇದೆ ಇನ್ವಾಯ್ಸ್ ನಂಬರು ಅವರೇ ಹಂಡ್ರೆಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಸಲ ನೋಡ್ಕೊಳ್ಳಿ ಹಂಡ್ರೆಡ್ ಅಂತ ಕೊಟ್ಟಿದ್ದಾರೆ ಏನು ತೊಗೊಂಡಿದ್ದೀವಿ ಥೌಸಂಡ್ ಪೆನ್ ಹೌದಾ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನಲ್ಲಿ ಬರ್ಕೊಳ್ಬೇಕು ಈ ರೀತಿ ಬರ್ಕೊಂಡ್ರೆ ಆಯಿತು ತೌಸಂಡ್ ಪೆನ್ಸ್ ಎಟ್ ರುಪೀಸ್ ಫೈವ್ ಪರ್ ಪೀಸ್ ಅಂತ ಬರ್ಕೊಂಡ್ರೆ ಆಯಿತು ಸೊ ಈಗ ಎಷ್ಟಾಗುತ್ತೆ ತೌಸಂಡ್ ಇಂಟು ಫೈವ್ ಎಷ್ಟಾಗುತ್ತೆ ಅಷ್ಟು ಅಮೌಂಟನ್ನು ಏನು ಮಾಡಬೇಕು ಔಟರ್ ಕಾಲಮಲ್ಲಿ ಬರಿಬೇಕು ನೆಕ್ಸ್ಟು ಇದು ನಿಮಗಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ನಾನು ನೆಕ್ಸ್ಟ್ ಯಾವ ಡೇಟಿಗೆ ಏನಾಗಿದೆ ಟೆಂತ್ ಡಿಸೆಂಬರ್ಗೆ ಟೆಂತ್ ಡಿಸೆಂಬರ್ಗೆ ಏನಾಗಿದೆ ಯಾವ ಕಂಪನಿ ಎಕ್ಸ್ ಝೆಡ್ ಎಕ್ಸ್ ಝೆಡ್ ಲಿಮಿಟೆಡ್ ಏನು ಟ್ರಾನ್ಸಾಕ್ಷನ್ ಆಗಿದೆ ಹತ್ತು ಸಾವಿರ ಪೆನ್ಸಿಲ್ಲು ಟೆನ್ ಥೌಸಂಡ್ ಪೆನ್ಸಿಲ್ಸು ಎಟ್ ರುಪೀಸ್ ಎಷ್ಟು ತ್ರೀ ತ್ರೀ ಪರ್ ಪೀಸ್ ಓಕೆನಾ ಅಲ್ಲಿಗೆ ನಾವೇನು ಮಾಡಬೇಕು ಟೆನ್ ತೌಸಂಡ್ ಇಂಟು ತ್ರೀ ಅಮೌಂಟ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಮೈನಸ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೌದಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳಿದೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟನ್ನು ತೆಗಿಬೇಕು ನೆಕ್ಸ್ಟು ಸೊ ಇಲ್ಲಿ ಒಂದಿಷ್ಟು ಜಾಗ ಬಿಡಿ ನೆಕ್ಸ್ಟು ಫಿಫ್ಟೀಂತ್ ಡಿಸೆಂಬರಿಗೆ ಯಾವ ಕಂಪನಿ ಮ್ಯಾಕ್ಸ್ ಲಿಮಿಟೆಡ್ ಮ್ಯಾಕ್ಸ್ ಲಿಮಿಟೆಡ್ ಓಕೆನಾ ಎಷ್ಟು ಟು ಏನು ತೊಗೊಂಡಿರೋದು ಇಲ್ಲಿ ಬರ್ಕೊಳ್ಬೇಕು ಟೂ ತೌಸಂಡ್ ಎರೇಸರ್ಸ್ ಎಷ್ಟಂತೆ ಎಟ್ ರುಪೀಸ್ ಟು ಎಟ್ ರುಪೀಸ್ ಟೂ ಪರ್ ಪೀಸ್ ಅಲ್ಲಿಗೆ ನಾವೇನು ಮಾಡಬೇಕು ಟೂ ತೌಸಂಡ್ ಇಂಟು ಟೂ ಎಷ್ಟಾಗತ್ತೆ ಅಮೌಂಟಿಗೆ ಮೈನಸ್ ಡಿಸ್ಕೌಂಟ್ ಎಷ್ಟು ಟೆನ್ ಪರ್ಸೆಂಟ್ ಬಂದಿರೋ ಅಮೌಂಟಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ತೆಗೆದು ಎಷ್ಟು ಬರುತ್ತೆ ಅನ್ನೋದನ್ನು ಬರಿಬೇಕು ಸೊ ಈ ರೀತಿ ಬರ್ಕೊಂಡು ಆಮೇಲೆ ಮಾಡಬೇಕು ಅಂತಿಲ್ಲ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೀಗೆ ಬರ್ದಿರೋದು ಒಂದೊಂದೇ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಿ ಅಮೌಂಟನ್ನು ಔಟ್ ಔಟರ್ ಕಾಲಮಲ್ಲಿ ಬರ್ಕೊಳ್ತಾ ಬರ್ಬೋದು ಸೊ ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಎಷ್ಟು ಬರುತ್ತೆ ನೋಡೋಣ ಇಲ್ಲಿ ಡಿಸ್ಕೌಂಟ್ ಇಲ್ಲ ಡೈರೆಕ್ಟಾಗಿ ತೌಸಂಡ್ ಇಂಟು ಫೈ ಎಷ್ಟಾಗುತ್ತೆ ಬರಿಬೇಕು ಇಲ್ಲಿ ತೌಸಂಡ್ ಟೆನ್ ತೌಸಂಡ್ ಇಂಟು ತ್ರೀ ಎಷ್ಟಾಗುತ್ತೆ ಅಂತ ಬರೆದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ತೆಗೆದು ಅಮೌಂಟನ್ನು ಬರೀಬೇಕು ಇಲ್ಲಿ ಟೂ ತೌಸಂಡ್ ಇಂಟು ಟೂ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ತೆಗೆದು ಬರೀಬೇಕು ನೀವು ಬರೆದಿರೋದು ನಾವು ಬರ್ದಿರದು ಮ್ಯಾಚ್ ಆಗುತ್ತೆ ನೋಡೋಣ ಒಂದು ನಿಮಿಷ ಟೈಮ್ ಕೊಡ್ತೀನಿ ಬೇಗ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಔಟರ್ ಕಾಲಮಲ್ಲಿ ಅಮೌಂಟ್ನ ಬರೀರಿ ಎ ಬಿ ಸಿ ಕಂಪ್ನಿ ಜೊತೆ ತೌಸಂಡ್ ಪೆನ್ನ ತೊಗೊಂಡಿದ್ದ ಪರ್ ಪೆನ್ನಿಗೆ ಫೈವ್ ರುಪೀಸ್ ಆದರೂ ಫೈವ್ ತೌಸಂಡ್ ಆಯಿತು ಅಮೌಂಟ್ ಕಾಲಮಲ್ಲಿ ಫೈವ್ ತೌಸಂಡ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಎಕ್ಸ್ ವೈ ಝೆಡ್ ಲಿಮಿಟೆಡ್ ಟೆನ್ ತೌಸಂಡ್ ಪೆನ್ಸಿಲ್ಸು ಏಟ್ ರುಪೀಸ್ ತ್ರೀ ಪರ್ ಪೀಸ್ ಅಂತ ಇದೆ ಟೆನ್ ತೌಸಂಡ್ ಇಂಟು ತ್ರೀ ಮಾಡಿದಾಗ ತರ್ಟಿ ತೌಸಂಡು ತರ್ಟಿ ತೌಸಂಡಲ್ಲಿ ಟ್ವೆಂಟಿ ಪರ್ಸೆಂಟು ಟ್ರೇಡ್ ಡಿಸ್ಕೌಂಟ್ನ ಲೆಸ್ ಮಾಡಿದಾಗ ಟ್ವೆಂಟಿ ಫೋರ್ ತೌಸಂಡು ಔಟರ್ ಕಾಲಂನಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಫಿಫ್ಟೀತ್ ಡಿಸೆಂಬರಲ್ಲಿ ಮ್ಯಾಕ್ಸ್ ಲಿಮಿಟೆಡ್ ಇಂದ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಟೂ ತೌಸಂಡ್ ಎರೇಸರ್ಸ್ನ ಪರ್ಚೇಸ್ ಮಾಡಿರೋದು ಏಟ್ ರುಪೀಸ್ ಟು ಪರ್ ಪೀಸ್ ಅಂತ ಇದೆ ಟೂ ತೌಸಂಡ್ ಇಂಟು ಟೂ ಮಾಡಿದಾಗ ಫೋರ್ ತೌಸಂಡ್ ಬರುತ್ತೆ ಟೆನ್ ಪರ್ಸೆಂಟು ಟ್ರೇಡ್ ಡಿಸ್ಕೌಂಟು ಸೊ ಅಮೌಂಟು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಫೋರ್ ತೌಸಂಡಲ್ಲಿ ಫೋರ್ ಹಂಡ್ರೆಡ್ ಡಿಸ್ಕೌಂಟ್ ಹೋದಾಗ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಈ ಮೂರು ಅಮೌಂಟ್ ಏನಿದೆ ಔಟರ್ ಕಾಲಮಲ್ಲಿ ಅದನ್ನು ನೀವು ಟೋಟಲ್ ಮಾಡಿದಾಗ ಫೈನಲ್ ಟೋಟಲು ಗ್ರ್ಯಾಂಡ್ ಟೋಟಲ್ ಏನು ಬರುತ್ತೆ ತರ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಈ ಟೋಟಲ್ಗೆ ನಾವು ಒಂದು ಡೇಟನ್ನು ಕೊಡ್ತೀವಿ ತರ್ಟಿ ಫಸ್ಟ್ ಡಿಸೆಂಬರ್ ಅಂತ ಡೇಟನ್ನು ಕೊಟ್ಟಿದ್ದೀವಿ ರೀಸನ್ ಏನು ಅಂತ ಹೇಳಿದ್ರೆ ಕಾಮನ್ ಆಗಿ ನಾವು ಪರ್ಚೇಸ್ ಬುಕ್ಕನ್ನು ಒಂದು ಆರ್ಗನೈಸೇಷನಲ್ಲಿ ಎವ್ರಿ ಮಂತಿಗೆ ಸಲ ನಾವು ಪ್ರಿಪೇರ್ ಮಾಡ್ತೀವಿ ಪರ್ಚೇಸ್ ಬುಕ್ನ ಬಿಗ್ ಆರ್ಗನೈಸೇಷನ್ ಇದ್ದು ಎವ್ರಿ ಡೇ ಏನಾದರೂ ಪರ್ಚೇಸಸ್ ಆಗ್ತಿದೆ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ಮಾತ್ರ ಎವ್ರಿ ಡೇ ನಾವು ಅದನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ ಕಾಮನ್ ಆಗಿ ನೈಂಟಿ ಪರ್ಸೆಂಟು ಒನ್ ಮಂತಿಗೆ ನಾವು ಪರ್ಚೇಸ್ ಬುಕ್ಕನ್ನು ಪ್ರಿಪೇರ್ ಮಾಡೋವಂಥದ್ದು ಅದಕ್ಕಾಗಿ ಅವರು ಯಾವ ಮಂತಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನ ಕೊಟ್ಟಿರ್ತಾರಲ್ಲ ಆ ಟ್ರಾನ್ಸಾಕ್ಷನಲ್ಲಿ ಎಂಟ್ರಿ ಮಾಡಿದ್ರ ಮೇಲೆ ಫೈನಲ್ ಆಗಿ ನಾವು ಗ್ರ್ಯಾಂಡ್ ಟೋಟಲ್ ನಾವು ಕ್ಯಾಲ್ಕುಲೇಟ್ ಮಾಡಿರೋ ಇದಕ್ಕೆ ಟೋಟಲ್ಗೆ ಮಂತ್ ಎಂಡಿನ ಡೇಟನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ ಅದು ಅವ್ರು ಕೊಟ್ಟರು ಕೂಡ ಮೆನ್ಷನ್ ಮಾಡಬೇಕು ಕೊಡಲಿಲ್ಲ ಅಂತ ಹೇಳಿದ್ರು ಕೂಡ ಇಂಪ್ಲಾಯ್ಡು ಎಂಡ್ ಡೇಟನ್ನೇ ನಾವು ಕೊಡಬೇಕು ಸೊ ಈ ಪ್ರಾಬ್ಲಮ್ ಅಲ್ಲಿ ಅವರು ಕೊಟ್ಟಿರೋದು ಫಸ್ಟ್ ಡಿಸೆಂಬರ್ ಟೆಂತ್ ಡಿಸೆಂಬರ್ ಫಿಫ್ಟೀನ್ತ್ ಡಿಸೆಂಬರಿಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕೊಟ್ಟಿದ್ದಾರೆ ಈ ಮೂರು ಟ್ರಾನ್ಸಾಕ್ಷನ್ ನಾವು ಎಂಟ್ರಿ ಮಾಡಿ ಫೈನಲ್ ಅಮೌಂಟಿಗೆ ನಾವು ಎಂಡ್ ಡೇಟ್ನ ಏನು ಮಾಡಿದೀವಿ ಮೆನ್ಷನ್ ಮಾಡಿದೀವಿ ಸೊ ಇದಿಷ್ಟು ಪರ್ಚೇಸ್ ಬುಕ್ಕು ಫೈನಲ್ ಆಗಿ ಪರ್ಚೇಸ್ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡೋದು ಓನ್ಲಿ ಕ್ರೆಡಿಟ್ ಪರ್ಚೇಸನ್ನ ಮಾತ್ರ ಎಂಟ್ರಿ ಮಾಡ್ತೀವಿ ಕ್ಯಾಶ್ ಪರ್ಚೇಸ್ನ ಎಂಟ್ರಿ ಮಾಡೋದಿಲ್ಲ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡೋದು ಅದು ನಿಮಗೆ ಗೊತ್ತಿದೆ ನೆಕ್ಸ್ಟು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಅಲ್ಲಿ ಅಸೆಟ್ಸನ್ನ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಲ್ಲ ಓನ್ಲಿ ಗೂಡ್ಸನ್ನು ಪರ್ಚೇಸ್ ಮಾಡಿರಬೇಕು ಅದು ಕೂಡ ಕ್ರೆಡಿಟಲ್ಲಿ ಪರ್ಚೇಸ್ ಆಗಿರಬೇಕು ಸೊ ಪರ್ಚೇಸ್ ಬುಕ್ ಹೋಲ್ಡ್ಸ್ ದ ರೆಕಾರ್ಡ್ ಫಾರ್ ದ ಪರ್ಚೇಸ್ ಆಫ್ ಗೂಡ್ಸ್ ಓನ್ಲಿ ಆ್ಯಂಡ್ ನಾಟ್ ಪರ್ಚೇಸ್ ಆಫ್ ಅಸೆಟ್ಸ್ ಓಕೆನಾ ಇದಿಷ್ಟು ತಿಳ್ಕೊಂಡು ಈ ಒಂದು ಪ್ರಾಬ್ಲಮ್ನ ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಪ್ರಾಬ್ಲಮ್ನ ನಾನು ಮಾಡ್ತೀನಿ ಆವಾಗ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಸೊ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗಿ ಐದು ಪ್ರಾಬ್ಲಮ್ಮು ಬರ್ತಾ ಹೋಗುತ್ತೆ ಐದು ವೀಡಿಯೋಸ್ನ ಕೂಡ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಈ ಪ್ರಾಬ್ಲಮಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಆಗ್ಬೋದು ಸಬ್ಸಿಡಿಯರಿ ಬುಕ್ಸನ್ನು ಟ್ವೆಲ್ ಮಾರ್ಕ್ಸಿಗೆ ಕೇಳುವಾಗ ಪರ್ಚೇಸ್ ಬುಕ್ಕು ಪರ್ಚೇಸ್ ರಿಟರ್ನು ಸೇಲ್ಸ್ ಬುಕ್ಕು ಸೇಲ್ಸ್ ರಿಟರ್ನ್ನು ನಾಲ್ಕು ಕೂಡ ಕವರ್ ಮಾಡ್ತಾರೆ ಹಾಗಾಗಿ ಪರ್ಚೇಸ್ ಬುಕ್ಕು ತುಂಬ ಇಂಪಾರ್ಟೆಂಟು ಚೆನ್ನಾಗಿ ಓದ್ಕೊಳ್ಳಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು